ರಂಗಭೂಮಿಯ ವಜ್ರದ ಹೂವು ಚಿತ್ತರಗಿ ಗಂಗಾಧರ ಶಾಸ್ತ್ರಿ. ಕನ್ನಡ ರಂಗಭೂಮಿಗೆ ಅತ್ಯಂತ ಭವ್ಯ ಪರಂಪರೆ ಇದೆ. ವೃತ್ತಿ ರಂಗಭೂಮಿಯಲ್ಲಿ ನೂರಾರು ಕಲಾವಿದರು ರಂಗಭೂಮಿಯನ್ನು ಶ್ರೀಮಂತಗೊಳಿಸುವುದಲ್ಲದೆ ಅಂದಿನ ಅವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸಿ ಅಂದಿನ ಸಾಮಾಜಿಕ ಪಿಡುಗುಗಳ ಬಗ್ಗೆ ನಾಟಕಗಳನ್ನು ಮಾಡಿದ್ದಾರೆ. ಇಂತಹ ಅನೇಕ ಧೀಮಂತ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಗುಬ್ಬಿ ವೀರಣ್ಣ ಪ್ರಶಸ್ತಿ, ಬಿ ವಿ ಕಾರಂತ್ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ತಮ್ಮನ್ನು ತಾವೇ ಶ್ರೀಮಂತಗೊಳಿಸಿಕೊಂಡಿದ್ದಾರೆ. ಈಗ 5 ಜನರ ಜನ್ಮ ಶತಾಬ್ದಿಯನ್ನು ಕರ್ನಾಟಕ ನಾಟಕ ಅಕಾಡೆಮಿ ಹಮ್ಮಿಕೊಂಡಿದೆ. ಚಿತ್ತರಗಿ ಗಂಗಾಧರ ಶಾಸ್ತ್ರಿಗಳು, ರೆಹಮಾನವ ಕಲ್ಮನಿ, ಟಿ ಎಸ್ ಕರಿಬಸವಯ್ಯ, ಬಿ ಎಸ್ ನಾರಾಯಣರಾವ್ ಹಾಗೂ ಬಿ ಚಂದ್ರಶೇಖರ್. ರಂಗಭೂಮಿಯ ಮಹಾನ್ ಕಲಾವಿದ ಚಿತ್ತರಗಿ ಗಂಗಾಧರ ಶಾಸ್ತ್ರಿ ಕೇವಲ ಕಂಪನಿ ನಾಟಕಗಳನ್ನು ಮಾಡಿ ಜನಗಳನ್ನು ರಂಜಿಸುವುದೇ ಅಲ್ಲದೆ ಅವರು ಅತಿ ಮುಖ್ಯವಾಗಿ ಮಾಡಿದ ಕೆಲಸ ಅಂದರೆ ಅಂದಿನ ಸ್ವಾತಂತ್ರ್ಯ ಯೋಧರಿಗೆ ಆಶ್ರಯ ಕೊಟ್ಟು ಪೊಲೀಸರಿಂದ ಅವರನ್ನು ತಪ್ಪಿಸಿದ್ದು. ಈಗ ನೋಡಿ ಅವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರ. ನಾನು ಹುಟ್ಟ ಜೋಳಿಗೆ ಹಾಕೊಂಡ ಬಂದೀನಿ. ನನ್ನ ಜೋಳಿಗೆ ಒಳಗ ನೂರಾರು ಮಂದಿ ಬದುಕ್ತಾರ. ನೀನು ಜೋಳಿಗೆ ಹಾಕೊಂಡು ಗೇಟಿಗೆ ನಿಲ್ಲ, ಬಾ, ನಿಂದ್ರಾಚಾಗುತ್ತ ನಿಮಗ. ಈ ಸವಾಲೆಸೆದವರು ಬೇರಾರು ಅಲ್ಲ, ಕನ್ನಡ ವೃತ್ತಿ ರಂಗಭೂಮಿಯ ಇತಿಹಾಸದಲ್ಲಿ ನಷ್ಟವನ್ನು ಅನುಭವಿಸದ ನಾಟಕ ಕಂಪನಿಗಳೇ ಇರಲಿಕ್ಕಿಲ್ಲ. ಆದರೆ ಇವರ ಕಂಪನಿ ಎಂದೂ ನಷ್ಟವನ್ನು ಅನುಭವಿಸಲಿಲ್ಲ. ಬದಲಾಗಿ ಜನರಿಗೆ ಮತ್ತು ತನ್ನ ಕಂಪನಿಯ ಎಲ್ಲರಿಗೂ ಸಾಕಷ್ಟು ದಾನ ಧರ್ಮ ಮಾಡಿ ಇವತ್ತಿಗೂ ಜನಮಾನಸದಲ್ಲಿ ಉಳಿದಿರುವಂತಹ ರಂಗಭೂಮಿಯ ವಜ್ರದ ಹೂವು ಶ್ರೀ ಕುಮಾರ ವಿಜಯ ನಾಟ್ಯ ಸಂಘದ ಮಾಲೀಕರು ಶ್ರೀ ಚಿತ್ತರಗಿ ಗಂಗಾಧರ ಶಾಸ್ತ್ರಿಯವರು. ಚಿತ್ತರಗಿ ವಿರಕ್ತ ಮಠದ ಪೂಜ್ಯ ಮಹಾಂತ ಸ್ವಾಮೀಜಿಯವರ ಆಶೀರ್ವಾದದಿಂದ ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದ ನೂರಂದಯ್ಯ ಶಿವಬಾಯಿ ದಂಪತಿಗಳಿಗೆ ಚಿತ್ತರಗಿ ಗಂಗಾಧರ ಶಾಸ್ತ್ರಿಯವರು ನವೆಂಬರ್ 2, 1916 ಶುಕ್ರವಾರದಂದು ಜನಿಸಿದರು. ಗಂಗಯ್ಯ ಹುಣ್ಣಿಮೆಯ ಚಂದ್ರನಂತೆ ಬೆಳೆಯತೊಡಗಿದ. ನೋಡ ನೋಡುತ್ತಿದ್ದಂತೆ ಶಾಲೆಗೆ ಹೊರಟ. ಚಿತ್ತರಗಿಯ ಗಾವಟಿ ಶಾಲೆಗೆ ಅಳಲಿಲ್ಲ ಮೊದಲ ದಿನ. ನಗುತ್ತಲೇ ಸಾಗಿದ, ಮನಕೊಟ್ಟು ಕಲಿತ. ಸರಸ್ವತಿಯ ಅಂಗಳದಲ್ಲಿ ಅಐಇ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರನಾದ, ಸಹಪಾಠಿಗಳ ಆತ್ಮೀಯ ಗೆಳೆಯನಾದ, ಓದಿನಲ್ಲಿ ತಾ ಮೊದಲಿಗನಾದ. ಬಡತನ ಜಗ್ಗಿ ಹಿಡಿದಿತ್ತು. ಓದಿನ ಬಂಡಿಯ ಗಾಲಿ 4ನೇ ಈಯತ್ತೆಗೆ ಕಂಬಿ ಕಳಚಿಬಿಟ್ಟಿತ್ತು. ತಂದೆ ತಾಯಿ ಸಹ ಪರಲೋಕದತ್ತ ನಡೆದಿದ್ದರು. ದಾರಿ ಕಾಣದೆ ಮಾವನನ್ನು ನೆನೆಸಿಕೊಂಡು ಅತ್ತ ನಡೆದ. ಚಿತ್ತಾಪುರ ಮಠದಲ್ಲಿ ಮನಃಪೂರ್ವಕವಾಗಿ ಕೆಲಸ ಮಾಡುತ್ತಿದ್ದರೂ ವಿದ್ಯೆ ಕಲಿತು ಸ್ವಾವಲಂಬಿಯಾಗಬೇಕೆಂಬ ಬಯಕೆ ಕಾಡುತ್ತಲೇ ಇತ್ತು. ಬಯಕೆಯ ಪೂರೈಕೆಗೆ ಮಠವನ್ನು ತೊರೆಯಲು ನಿರ್ಧರಿಸಿದ. ಒಂದು ಮುಂಜಾನೆ ಸ್ವಾಮಿಗಳು ಪೂಜೆಗೆ ಕುಳಿತಿರುವಾಗ ಗಂಗಯ್ಯ ಮಠದ ಜಗಲಿಯ ಮೇಲೆ ಜಾಗಟೆಯನ್ನು ಜೋರಾಗಿ ಬಾರಿಸುತ್ತಿದ್ದ. ಗುರುಗಳು ಪೂಜೆಯಲ್ಲಿದ್ದುದನ್ನು ಅರಿತು ಜಾಗಟೆಯನ್ನಿಟ್ಟು ಅಲ್ಲಿಂದ ನಡೆದ. ಬರಬರ ನಡೆಯುತ್ತಾ ಓಡುತ್ತಾ
ಆಲಹಳ್ಳಿ, ಯರಗೋಳ, ಅಲಿಪುರ 30 ಮೈಲಿ ದಾರಿಯನ್ನು ಸವೆಸಿ ಸಂಜೆಯ ವೇಳೆಗೆ ಯಾದಗಿರಿಗೆ ಬಂದ. ಪಾಠಶಾಲೆಯಲ್ಲಿ ಒಂದಿಷ್ಟು ಸಂಸ್ಕೃತ ಕಲಿತು ಒಂದು ಪುರಾಣ ಕೀರ್ತನ ಹೇಳಬೇಕಂತೇಳಿ ಪ್ರಯತ್ನ ಮಾಡಕತ್ತಿದ್ರು. ಅವರಿಗೂ ಅದು ಅಷ್ಟು ತಮಗೆ ಪ್ರಬುದ್ಧ ಆಗೀನಿ ಅಂತ ಅನಿಸಲಿಲ್ಲ. ಸ್ವಂತ ಕಾಲ ಮೇಲೆ ನಿಂತು ಸ್ವತಂತ್ರ ಜೀವನ ನಡೆಸಬೇಕೆಂಬ ಛಲದಿಂದ 16-17 ವರ್ಷದ ಗಂಗಾಧರ ಶಾಸ್ತ್ರಿ ಕೀರ್ತನೆ ಹೇಳಲು ಪ್ರಾರಂಭಿಸಿದರು. ಸುತ್ತಮುತ್ತಲಿನ ಊರು ತಾಲೂಕುಗಳಲ್ಲಿ ಶಾಸ್ತ್ರಿಯವರು ಕೀರ್ತನೆ, ಪುರಾಣ, ಪ್ರವಚನಗಳ ಮುಖಾಂತರ ಬಹು ಪ್ರಸಿದ್ಧಿ ಪಡೆದರು. ಆದರೂ ಶಾಸ್ತ್ರಿಯವರಿಗೆ ನನ್ನಲ್ಲಿ ಏನೋ ಕಡಿಮೆ ಇದೆ ಎಂದು ಅನಿಸಲಾರಂಭಿಸಿತು. ಆಗ ಅವರಿಗೆ ನೆನಪಾದದ್ದೇ ಗದುಗಿನ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು. 24 ವರ್ಷದ ತರುಣ ಗಂಗಾಧರ ಶಾಸ್ತ್ರಿ ತನ್ನ ತಮ್ಮ ಮುಪ್ಪಯ್ಯ ಸ್ವಾಮಿಯನ್ನು ಕರೆದುಕೊಂಡು ಸಂಗೀತ ಕಲಿಯಲು ಪುಣ್ಯಾಶ್ರಮಕ್ಕೆ ಬಂದು 1.5 ವರ್ಷ ಕಷ್ಟಪಟ್ಟು ಸಂಗೀತ ಕಲಿತರು. ತಮ್ಮನಿಗೆ ಸಂಗೀತ ಮುಂದುವರೆಸಲು ಹೇಳಿ ಮತ್ತೆ ಮೂಲ ವೃತ್ತಿಯನ್ನು ಮುಂದುವರೆಸುವ ಉದ್ದೇಶದಿಂದ ಗವಾಯಿಗಳ ಅಪ್ಪಣೆ ಪಡೆದು ಊರಿಗೆ ಬಂದರು. ಪುರಾಣ ಪ್ರವಚನ ಕಾಯಕವನ್ನು ಮಾಡುತ್ತಿರುವಾಗ ಮನೆಯಲ್ಲಿ ಹಿರಿಯರು ಮದುವೆ ನಿಶ್ಚಯಿಸಿದರು. 1938 ಜೂನ್ 22 ಬಾಗಲಕೋಟೆಯಲ್ಲಿ ಗಂಗಾಧರ ಶಾಸ್ತ್ರಿಗಳು ಪಾರ್ವತಿಯನ್ನು ಕೈಹಿಡಿದರು. ಈ ಸಮಯದಲ್ಲಿ ಪಂಚಾಕ್ಷರಿ ಗವಾಯಿಗಳು ಬಾಗಲಕೋಟೆಯಲ್ಲಿ ನಾಟಕದ ಬಿಡಾರವನ್ನು ಹೂಡಿದ್ದು ಕಂಪನಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಒಂದು ದಿನ ಗವಾಯಿಗಳು ತಾವು ಸಾಲ ಮಾಡಿರುವ ವಿಷಯವನ್ನು ಶಾಸ್ತ್ರಿಗಳ ಬಳಿ ಹೇಳಿಕೊಂಡು ಏನಾದರೂ ಮಾಡು ಎಂದು ಹೇಳಿದ ಮಾತು ಅವರು ನಾಟಕದಲ್ಲಿ ಸಕ್ರಿಯವಾಗುವಂತೆ ಮಾಡಿತು. ಅವರಲ್ಲಿದ್ದ ಛಲಗಾರ ಎದ್ದು ನಿಂತ. ಇದುವರೆಗೂ ಕೇವಲ ಕೀರ್ತನಕಾರನಾಗಿದ್ದ ಅವರು ಈಗ ನಾಟಕ ಕಂಪನಿಯ ವ್ಯವಸ್ಥಾಪಕರಾದರು. ಗುರುವಿನ ಸಾಲದ ಹೊರೆಯನ್ನು ಇಳಿಸಲು ಕಂಕಣಬದ್ಧರಾದರು. ಚಿತ್ತರಗಿಯಲ್ಲಿನ 10 ಎಕರೆ ಜಮೀನನ್ನು ಒತ್ತೆ ಇಟ್ಟು ಹೊಸ ಪರದೆ, ಸೀನ್ಸ್ ಬರೆಸಿದರು. ವಿವಿಧ ಬಗೆಯ ಆಭರಣ, ಪೋಷಾಕು, ಕಲಾವಿದರು ರಂಗದ ಮೇಲೆ. ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಹೊಸದೊಂದು ಅಧ್ಯಾಯದ ಆರಂಭ. ಪಂಡಿತ್ ಪುಟ್ಟರಾಜು ಗವಾಯಿಗಳ ಶ್ರೀ ಸಿದ್ದರಾಮೇಶ್ವರ ಮಹಾತ್ಮೆ, ನಲವಡಿ ಶ್ರೀಕಂಠ ಶಾಸ್ತ್ರಿಗಳ ಹೇಮರೆಡ್ಡಿ ಮಲ್ಲಮ್ಮ, ಸ್ತ್ರೀರತ್ನ, ಗದುಗಿನಲ್ಲಿ ಸತತ 376 ಪ್ರಯೋಗ, ಲಕ್ಷ ಲಕ್ಷ ಸಂಪಾದನೆ, ತಾಯಿಯ ಕರುಳು, ಸೋತು ಗೆದ್ದ ಸಾಧ್ವಿ, ರಕ್ತರಾತ್ರಿ, ಅಕ್ಷಯಾಂಬರ, ಬಡತನದ ಭೂತ, ಬಾಣಸಿಗ ಭೀಮ, ಕುಂಕುಮ, ವರನೋಡಿ ಹೆಣ್ಣುಕೊಡು, ಬದುಕು ಬಂಗಾರವಾಯಿತು, ತಾಳಿಯ ತಕರಾರು ಮುಂತಾದ ನಾಟಕಗಳ ಯಶಸ್ವಿ ಪ್ರಯೋಗಗಳು. ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಪಟ್ಟಣಗಳಲ್ಲಿ ನಿರಂತರವಾಗಿ ಜಯಭೇರಿ ಬಾರಿಸಲಾರಂಭಿಸಿತು. ಗುರುವಿನ ಚಿಂತೆಗೆ ಕಾರಣವಾಗಿದ್ದ ಸಾಲವನ್ನೆಲ್ಲ ತೀರಿಸಿ ಲಾಭದ ಗಂಟನ್ನು ತಂದು ಗವಾಯಿಗಳ ಮುಂದಿಟ್ಟರು ಶಾಸ್ತ್ರಿಯವರು. ಗಂಗಯ್ಯ, ನಿನ್ನ ಸಹಾಯ ದೊಡ್ಡದು. ಆಶ್ರಮದ 100+ ಅಂಧ ಅನಾಥ ಮಕ್ಕಳನ್ನು ಸಂಕಷ್ಟದಿಂದ ಪಾರು ಮಾಡಿದೆ. ನಿನಗೆ ಜೀವನದಲ್ಲಿ ಯಾವ ಕೊರತೆಯೂ ಬಾರದಂತೆ ದೇವರು ನಿನ್ನ ಬದುಕನ್ನು ಶ್ರೀಮಂತಗೊಳಿಸಿದ. ತುಂಬು ಮನಸ್ಸಿನಿಂದ ಹರಸಿದರು. ಪುಣ್ಯಾಶ್ರಮಕ್ಕೆ ದೊಡ್ಡ ಸೇವೆ ಸಲ್ಲಿಸಿದ ಧನ್ಯತಾಭಾವ ಶಾಸ್ತ್ರಿಗಳದಾಗಿತ್ತು. ಆದರೆ ಇವರ ಶ್ರೇಯಸ್ಸನ್ನು ಸಹಿಸದ ಜೊತೆಗಾರರ ತೆರೆಮರೆಯ ಆಟದಿಂದ ನೊಂದುಕೊಂಡ ಗಂಗಾಧರ ಶಾಸ್ತ್ರಿಗಳು ಗುರು ಪಂಚಾಕ್ಷರಿ ಪುಟ್ಟರಾಜರನ್ನು ಕಂಡು ಅವರ ಸಮ್ಮತಿಯನ್ನು ಪಡೆದು ತಮ್ಮನೊಂದಿಗೆ ಬಾಗಲಕೋಟೆಗೆ ಹೊರಟರು. ಗಂಗಾಧರ ಶಾಸ್ತ್ರಿಯವರು ತನ್ನ ತಮ್ಮ ಮುಪ್ಪಯ್ಯ ಸ್ವಾಮಿಯೊಂದಿಗೆ ಸೇರಿಕೊಂಡು ತಾವೇ ನಾಟಕ ಕಂಪನಿಯನ್ನು ಪ್ರಾರಂಭಿಸಲು ನಿರ್ಧರಿಸಿ 1942 ಅಕ್ಟೋಬರ್ ವಿಜಯದಶಮಿಯ ಶುಭ ದಿನದಂದು ಶ್ರೀ ಕುಮಾರ ವಿಜಯ ನಾಟ್ಯ ಸಂಘ ಚಿತ್ತರಗಿಯನ್ನು ಹುಟ್ಟುಹಾಕಿದರು. 1943 ಫೆಬ್ರವರಿಯಲ್ಲಿ ಬಾಗಲಕೋಟೆಯ ಗುರುಸಿದ್ದೇಶ್ವರ ನಾಟ್ಯ ಮಂದಿರದಲ್ಲಿ ಹೊಸ ಕಂಪನಿಯ ಪ್ರಥಮ ನಾಟಕ ಕಾರಸ್ಥಾನ ಪ್ರದರ್ಶನಗೊಂಡು ಜಯಭೇರಿ ಬಾರಿಸಿತು. ಈ ಪ್ರಯೋಗ ಗಂಗಾಧರ ಶಾಸ್ತ್ರಿಗಳಿಗೆ ಹೊಸ ಚೈತನ್ಯವನ್ನು ತುಂಬಿತು. ಸ್ವತಃ ಶಾಸ್ತ್ರಿಗಳು ಚಿಕ್ಕೋಡಿ ಶಿವಲಿಂಗ ಶಾಸ್ತ್ರಿಗಳ ವಂಶೋದ್ಧಾರ ನಾಟಕ ಆಧರಿಸಿ ಬರೆದು
ರಂಗದ ಮೇಲೆ ತಂದರು. ಮೊದಲ ದಿನವೇ 680 ರೂಪಾಯಿಗಳ ಬಂಪರ್ ಬಹುಮಾನ, ಮುಪ್ಪಯ್ಯ ದಾರಿ ತೋರಿಸಿದ, ಶಾಸ್ತ್ರಿಗಳು ಊರು ಹುಡುಕಿದರು. ಪ್ರಥಮ ಪ್ರದರ್ಶನವನ್ನು ಪಂಡಿತ್ ಪುಟ್ಟರಾಜ ಗವಾಯಿಗಳು ಉದ್ಘಾಟಿಸಿದರು. ಶಾಸ್ತ್ರಿಗಳ ಭಾಗ್ಯದ ಬಾಗಿಲು ತೆರೆಯಿತು. ಗಂಗಯ್ಯ, ಒಂದು ವೇಳೆ ನನ್ನ ಕಂಪನಿ ನಿಂತರೂ ನಿನ್ನ ಕಂಪನಿ ನಿಲ್ಲದಿರಲಿ. ಗುರುಗಳ ಆಶೀರ್ವಾದದಿಂದ ಬಾಗಲಕೋಟೆಯಲ್ಲಿ ನಾಂದಿ ಹಾಡಿದ ಗಂಗಾಧರ ಶಾಸ್ತ್ರಿಯವರ ಶ್ರೀ ಕುಮಾರ ವಿಜಯ ನಾಟ್ಯ ಸಂಘ ಚಿತ್ತರಿಗಿ ಕಂಪನಿಯು ಉತ್ತರ ಕರ್ನಾಟಕದ ಉದ್ದಗಲಕ್ಕೂ ಕಾಠೇವಾಡದ ಕುದುರೆಯಂತೆ ಓಡಲಾರಂಭಿಸಿತು. ಬಿಜಾಪುರ, ಇಲ್ಕಲ್, ಬಸವನ ಬಾಗೇವಾಡಿ, ಗುಲ್ಬರ್ಗ, ಯಾದಗಿರಿ, ಮಸ್ಕಿ, ಗದಗ್, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮೈಸೂರು, ಎಲ್ಲಾ ಕಡೆ ಜಯಭೇರಿ ಮೊಳಗಿತು. 1952 ಪ್ರದರ್ಶನ ಆರಂಭಿಸಿದ ಶಾಸ್ತ್ರಿಯವರ ಸೌಭಾಗ್ಯಲಕ್ಷ್ಮಿ ನಾಟಕ 3 ಕಾಲ ಎಲ್ಲೆಡೆ ಜಯಭೇರಿ ಹೊಡೆದು ಹಣದ ಹೊಳೆಯನ್ನೇ ಹರಿಸಿತು. ಅಂದಿನ ಮುಂಬೈ ಸರ್ಕಾರ ಅವರನ್ನು ಕರೆಸಿಕೊಂಡು ಪ್ರದರ್ಶನ ಏರ್ಪಡಿಸಿ ಅತ್ಯುತ್ತಮ ನಾಟಕ ಪ್ರಶಸ್ತಿ ನೀಡುವುದರ ಜೊತೆಗೆ 5,000 ನಗದು ಬಹುಮಾನ ನೀಡಿ ಗೌರವಿಸಿತು. 1954 ಶಾಸ್ತ್ರಿಗಳು ಬರೆದು ರಂಗಕ್ಕೆ ತಂದ ಜೀವನಯಾತ್ರೆ ನಾಟಕ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು. ಈ ನಾಟಕ ಹುಬ್ಬಳ್ಳಿಯಲ್ಲಿ 250 ದಿನ, ದಾವಣಗೆರೆಯಲ್ಲಿ 115 ದಿನ ಪ್ರದರ್ಶನಗೊಂಡು ವಿಜಯೋತ್ಸವ ಆಚರಿಸಿತು. 16 ವರ್ಷದಿಂದ ಸದಾಚಾರ, ಧೀರೋದ್ದಾತ ವ್ಯಕ್ತಿತ್ವವುಳ್ಳ ಪಾತ್ರಗಳನ್ನೇ ನಿರ್ವಹಿಸುತ್ತಾ ಬಂದಿದ್ದ ಗಂಗಾಧರ ಶಾಸ್ತ್ರಿಯವರಿಗೆ ಜೀವನಯಾತ್ರೆಯ ಬಿಹಾರಿ ಖಳನಾಯಕನ ಪಾತ್ರವು ಸವಾಲಾಗಿತ್ತು. ಅಂತಹ ಪಾತ್ರವನ್ನು ನಿರ್ವಹಿಸಿ ಜನರ ಮನ ಗೆದ್ದವರು ಶಾಸ್ತ್ರಿಯವರು. ನಿರಂತರ ರಂಗ ಪ್ರದರ್ಶನಗಳ ಮಧ್ಯೆಯೇ ಗಂಗಾಧರ ಶಾಸ್ತ್ರಿಯವರು ನಾಟಕ ರಚನೆಗೆ ಕೈ ಹಾಕಿದರು. ಬಾಲಚಂದ್ರ, ಪ್ರೇಮಜ್ಯೋತಿ, ನಾರಿ ಸಾಹಸ, ನನ್ನ ಮರ್ಜಿ, ಯೋಗಶಕ್ತಿ, ರಾಜಕುಮಾರಿ ಪದ್ಮ, ಸೌಭಾಗ್ಯಲಕ್ಷ್ಮಿ, ಗರತಿ ಜೀವನ ಮುಂತಾದ 29 ನಾಟಕಗಳನ್ನು ರಚನೆ ಮಾಡುವ ಜೊತೆಗೆ ನಾಟಕಕಾರರಾದ ಹೆಚ್.ಎನ್. ಹೂಗಾರ್, ಕೆ.ಎನ್. ಸಾಳುಂಕೆಯವರ ದೇವರಿಗೆ ನೆನಪಿಲ್ಲ, ಭಾಗ್ಯ ಬಂತು, ಬುದ್ಧಿ ಹೋತ್ತು, ಬದುಕು ಬಂಗಾರವಾಯಿತು, ಕಣ್ಣಿದ್ದರೂ ಬುದ್ಧಿ ಬೇಕು, ತಾಳಿಯ ತಕರಾರು, ಹೂವಿನ ಅಂಗಡಿ, ಕಾಲು ಕೆದರಿದ ಹೆಣ್ಣು ನಾಟಕಗಳನ್ನು ಯಶಸ್ವಿಯಾಗಿ ರಂಗದ ಮೇಲೆ ಪ್ರದರ್ಶಿಸಿದ ಹೆಗ್ಗಳಿಕೆ ಚಿತ್ತರಿಗಿ ಕಂಪನಿಯದು. ಇವರು ಶ್ರಾವಣದಲ್ಲಿ ಪುರಾಣ ಹೇಳಕ್ಕೆ ಹೋಗೋರು ಪ್ರವಚನಕ್ಕೆ. ಆ ಟೈಮ್ನಲ್ಲಿ ಒಂದೊಂದು ನಾಟಕ ಬರೆಯೋರು. ಆ ನಾಟಕ ಈ ವರ್ಷ ಬರ್ಕೊಂಬಂದದ್ದನ್ನು ತಿದ್ದಿ ಕರೆಕ್ಟಾಗಿ ಗಿಡ ಮಾಡೋರು. ಯಾರ್ಯಾರು ನಾಟಕ ಬರ್ಕೊಂಬಂದ್ರೂ ಆ ನಾಟಕ ಓದ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡೋರು. ಇವರು ಆ ಪಾತ್ರ, ಆ ಸನ್ನಿವೇಶ ಎಲ್ಲವನ್ನೂ ಒಂದೇ ಒಂದು ಅಶ್ಲೀಲ ಶಬ್ದ ಬರಂಗಿಲ್ಲರಿ. ಸಮಾಜವನ್ನು ತಿದ್ದದಕ್ಕೆ ಜನಗಳದ್ದು ವಾತಾವರಣ ಐತಲ್ಲ, ಇದರಿಂದ ಈ ಥರ ಇದ್ರೆ ನೀವೇನಾಗ್ತೀರಾ ಅಂತ. ರಂಗಭೂಮಿ ಅಂದರೆ ಒಂದು ಕನ್ನಡಿ. ಕನ್ನಡಿ ಮುಂದೆ ನಾನು ಹೋಗಿ ನಿಂತ್ಕೊಂಡ್ರೆ ನಾನೇ ಕಾಣ್ತೇನೆ ಹೊರತು ಬೇರೆಯವ್ರು ಕಾಣೋದಿಲ್ಲ. ಆದ್ದರಿಂದ ಯಾವಾಗಲೂ ಮನುಷ್ಯನ ಸಮಾಜದಲ್ಲಿ ತಿದ್ದಕ್ಕೆ ಸಲುವಾಗಿಯೂ ಅವರು ಈ ನಾಟಕಗಳನ್ನು ಮಾಡಿ ಇದು ಮಾಡಿದರು. ಮಹಿಳಾ ಕಲಾವಿದೆಯರಿದ್ದರೆ ಮಾತ್ರ ನಾಟಕ ಕಂಪನಿಗಳು ದುಡ್ಡು ಗಳಿಸಲು ಸಾಧ್ಯ ಎಂಬುದನ್ನು 16 ಕಾಲ ಗಂಗಾಧರ ಶಾಸ್ತ್ರಿಗಳು ಸುಳ್ಳು ಮಾಡಿದ್ದಾರೆ. ಹೆಣ್ಣನ್ನೇ ನಾಚಿಸುವಂತಹ ಸ್ತ್ರೀ ಪಾತ್ರ ಮಾಡುವಂತ ತಮ್ಮ ಮುಪ್ಪಯ್ಯ ಸ್ವಾಮಿ, ಕಮ್ಮತಗಿ ಶರಣಪ್ಪ, ನರೇಗಲ್ ಚನ್ನಬಸಯ್ಯ, ಜಾಲಿಹಾಳ್ ವೀರಣ್ಣ, ಕೋಳಿ ಪಂಪಣ್ಣ, ಯಾವುಗಲ್ ಹುಚ್ಚಪ್ಪ, ಬೇವೂರು ಶಂಕರಯ್ಯ ಅವರಂತಹ ನಟನಾ ಕಲಾಚತುರರು ಚಿತ್ತರಿಗಿ ಕಂಪನಿಯ ರಂಗ ವೈಭವಕ್ಕೊಂದು ಮೆರುಗು ತಂದಿದ್ದರು. ಇವರು ಸ್ತ್ರೀಪಾತ್ರಗಳನ್ನ ಮಾಡ್ತಿದ್ರು. ಒಂದು 3-4 ನಾಟಕಗಳಲ್ಲೇ ಸ್ತ್ರೀಪಾತ್ರ ಮಾಡ್ತಿದ್ರು. ಅದರಲ್ಲಿ ಒಂದು ದೀಪಾವಳಿ ನಾಟಕ, ದೀಪಾವಳಿ ನಾಟಕದಲ್ಲಿ ಅತ್ತಿಪಾತ್ರ ಮಾಡ್ತಿದ್ರು ಇವರು. ಹಿಂಗೆ ಈ ಪಾತ್ರ ಮಾಡೋ ಮುಂದೆ ಒಮ್ಮೆ ಪಂಡ್ರಿಬವರು ಭೇಟಿ ಕೊಟ್ಟಾಗ ಇವರು ಸ್ತ್ರೀಪಾತ್ರ ನೋಡಿಕೊಂಡು ಭಾಳ ಹೆಮ್ಮೆ ಪಟ್ಕೊಂಡ್ರು. ಹೆಮ್ಮೆ ಪಟ್ಕೊಂಡು ಇವರಿಗೆ ಸ್ವಲ್ಪ ಅಪ್ಕೊಳ್ಳೋಕ್ಕೆ ಇದನ್ನು ಮಾಡಿದರು. ಇವರು ಹೆಣ್ಣು ಗಂಡು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ ಅವಾಗೆಲ್ಲ. ಆ ರೀತಿ ಒಂದು ಪಾತ್ರಗಳನ್ನು ಮಾಡ್ತಿದ್ರು. ಭಾಳ ಒಂದು ಹೆಸರು ವರ್ಷ ಆಗಿತ್ತು ಆ ಟೈಮ್ಗೆ. ಜನರ ಒತ್ತಾಯ ಮತ್ತು ಸಂದರ್ಭಕ್ಕನುಗುಣವಾಗಿ ಚಿತ್ತರಿಗಿ ಕಂಪನಿಯಲ್ಲಿ ಮಹಿಳಾ ಕಲಾವಿದರ ಆಗಮನವಾಯಿತು. ಮೊದಲ ಮಹಿಳಾ ಕಲಾವಿದೆ ಗದುಗಿನ ಸುಲೋಚನ, ಎರಡನೆಯವರು ಏಣಗಿ ಬಾಳಪ್ಪನವರ ಪತ್ನಿ
ಲಕ್ಷ್ಮೀಬಾಯಿ, ತದನಂತರ ಹಲವಾರು ಕಲಾವಿದೆಯರು ಚಿತ್ತರಿಗಿ ಕಂಪನಿಯಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ. ಚಿತ್ತರಿಗಿ ಕಂಪನಿಯಲ್ಲಿ ಶಾಸ್ತ್ರಿಗಳೊಂದಿಗೆ ಪಳಗಿದ ನಟರ ದಂಡೇ ಇತ್ತು. ಕುರುಹಟ್ಟಿ ಯಮಣಪ್ಪ, ಮೃಡದೇವ ಗವಾಯಿ, ಸಂಗಮದ ಮೂಗುಂಡಯ್ಯ, ಬಸವನಗೌಡ ಸುಳೇಬಾವಿ, ನರೇಗಲ್ ಚನ್ನಬಸಯ್ಯ, ಮುದೋಳ್ ವಿರೂಪಾಕ್ಷಪ್ಪ, ಕೆಆರ್ ಮೆಹಬೂಬ್, ಇದ್ದಲಿಗಿ ಗುರುಸಿದ್ದಯ್ಯ, ಇಲ್ಕಲ್ ಶಿವಕುಮಾರ್, ನಲವಡಿ ಬಸಪ್ಪ, ಇವರೆಲ್ಲರೂ ಬರೀ ಮುಖಭಾವದಿಂದಲೇ ಜನರನ್ನು ನಗಿಸುವ ಚತುರ ಕಲಾವಿದರಾಗಿದ್ದರು. ಬೇಕಾದಷ್ಟು ಸಮಯದಲ್ಲಿ ಬೇಕಾದಷ್ಟು ದಾನ ಧರ್ಮ ಮಾಡಿದ್ದಾರೆ. ಅವರು ಯಾರಿಗೆ ಏನು ಕೊಟ್ಟೆ ಏನು ಮಾಡಿದೆ ಅಂತಿಲ್ಲ. ಇನ್ನು ಕೆಲಸಗಾರರಿಗೆ ತೊಂದರೆಗಳಲ್ಲಿ ಕಷ್ಟಕಾಲದಲ್ಲಿ ಹಣ ಕೊಟ್ಟರೆ ಅವನ ಸಾಲ ಹೆಂಗಪ್ಪ ತೀರಿಸಿ ಅಂತಂದ್ರೆ ಅವನಿಗೆ ಸಂಬಳ ಜಾಸ್ತಿ ಮಾಡ್ತಿದ್ರು. ಅವನಿಗೆ ಸಂಬಳ ಜಾಸ್ತಿ ಮಾಡಿ ತಿಂಗಳ ಕೂಡ ಸಂಬಳ ಕೊಡ್ತಲೇ ಇದ್ದರು. ಆ ಸಂಬಳನ ಹೆಚ್ಚಿಗೆ ಮಾಡಿದ್ದನ್ನು ಅವ್ರು ಜಮಾ ಮಾಡಿಕೊಂಡು ಸಾಲ ತೀರಿಸುವಂಥದ್ರು. ಅದು ದೊಡ್ಡ ವ್ಯಕ್ತಿತ್ವ. ಅವನಿಗೆ ಸಾಲ ತೀರದೆ ನಾನು ಸಾಲ ತೀರಿಸಿದ್ದೀನಿ ಅನ್ನೋದು ಇದೇ ಗೊತ್ತಿಲ್ಲ. ಆ ಥರ ಮಾಡಿದ್ದು ಅನೇಕ ಉದಾಹರಣೆಗಳಿದ್ದಾವೆ. ಯಾವುದೇ ಕಾರಣದಿಂದ ಕಂಪ್ನಿಗೆ ಸಂಬಳ ಕೊಡೋಕ್ಕೆ ಕಲೆಕ್ಷನ್ ಆಗಲಿ ಆಗದೇ ಇರಲಿ, ಏನೋ ಬಂದ ಯಾಕೋ ತಲೆ ಕೆರ್ಕೊಂಡು ನಿಂತಿದ್ಯಾ, ರೊಕ್ಕ ಬೇಕಾಗಿದ್ದನೋ, ಕಲೆಕ್ಷನ್ ತಾನೇ. ಹೇ ಕಲೆಕ್ಷನ್ ನಿಮಗೆ ಸಂಬಂಧ ಇಲ್ಲ ಕಣೋ, ಕಲೆಕ್ಷನ್ ನನಗೆ ಸಂಬಂಧ. ನಿನಗೆ ಬೇಕಾಗಿರೋ ಸಂಬಳ ಅದು ಕೊಡ್ಬೇಕು ನಾನು, ತಗೋ ಕೀನ ಹೋಗಿ ಎತ್ಕೊಂಬ. ಅವ್ರು ಎಂದೂ ದುಡ್ಡು ಹಿಂಪೆಟ್ಟಿಗೆ ಒಳಗೆ ದುಡ್ಡು ಇಟ್ಟಾರಲ್ಲ, ದುಡ್ಡು ಅಲ್ಲಿಂದ ತಂದರಲ್ಲ. ಯಾರು ದುಡ್ಡು ಕೇಳ್ತಾನೆ ಹೋಗಿ ಅವನ ಕೈಗೆ ಅಕ್ಕಿ ಕೊಡೋದು, ತಗೊಂಬರ ಅಲ್ಲಿಂದ ಕಟ್ ತರಿಸೋದು, ಎಣಿಸ್ಕೊಡೋದು, ಕಟ್ ಕಟ್ಬಿಟ್ಟು ತಗೊಂಡೋಗಿ ಅಲ್ಲೇ ಇಡು ಅನ್ನೋದು. ಹೋದ್ರಪ್ಪ ಎರಡು ಮೂರು ತಿಂಗಳು ಕೊಟ್ಟೆ ಬರೋಂಗಿಲ್ಲಪ್ಪ, ಅಲ್ಲಿ ಮಟ್ಟ ನಮ್ಮ ಗತಿ ಏನಾಕತಿ, ಯಾರನ್ನಂತ ಕೇಳಬೇಕಿಲ್ಲ. ಅವ್ರ ಮ್ಯಾನೇಜರ್ ಅವ್ರು ಬರಲಿ ಇವ್ರು ಬರಲಿ ಬರೀ ಅವ್ರ ಹೆಸರು ಹೇಳ್ತಾರೆ, ಹೆಂಗೆ ಮಾಡೋಕೆ ಸಾಧ್ಯ ಐತೆ ನಮ್ಗೆ? ಅಲ್ರಿ ನಮ್ದು ಸಂಸಾರ ಉಳಿಬೇಕಲ್ಲ ಮತ್ತೆ, ಹಂಗಾರ ಅದಕ್ಕೆ ಬೇರೆ ಕಂಪ್ನಿಗೆ ಹೋಗೋಣ ನಮ್ಮ ವಿಚಾರ. ಚಿತ್ತರಿಗಿ ಗಂಗಾಧರ ಶಾಸ್ತ್ರಿ ಅವರಿಗೆ ರಂಗಭೂಮಿಯ ಮೇಲೆ ನಡೆದ ವೃತ್ತಿ ಮತ್ಸರ, ಸ್ವಾರ್ಥ ರಾಜಕೀಯ, ಕಲಾವಿದರ ಪಲಾಯನದಂತಹ ವಿಷಯಗಳು ತುಂಬಾ ನೋವನ್ನುಂಟು ಮಾಡಿದ್ದವು. ಈ ಸಹವಾಸವೇ ಬೇಡ ಎಂದು 1954ರಲ್ಲಿ ಕಮತಗಿಯಲ್ಲಿ ಮುಕ್ತಾಯ ಸಮಾರಂಭ ಏರ್ಪಡಿಸಿದ್ದರು. ಅವಾಗ 12 ವರ್ಷದ ಸಂಪಾದನೆಯನ್ನ ಎತ್ತಿನ ಗಾಡಿಯಲ್ಲಿಟ್ಟು ಕಮತಿಗೆ ತುಂಬ ಮೆರವಣಿಗೆ ಮಾಡಿ 7 ದಿನ ಕಾರ್ಯಕ್ರಮ ಮಾಡಿ ಆ 7 ದಿವಸ ಸಪ್ತಾಹಗಳು ದಿವಸ ಒಂದೊಂದು ನಾಟಕ ಮಾಡಿ ಅವಾಗಲೇ ಗುಬ್ಬಿ ವೀರಣ್ಣರು ಇವ್ರು ಯಾರ್ಯಾರನ್ನೋ ಕರೆಸಿದ್ರು. ಕೊನೆಯ ದಿನದ ಸಮಾರಂಭ ಹಾಲ್ಕೆರೆ ಅನ್ನದಾನೇಶ್ವರ ಸ್ವಾಮೀಜಿ, ನವಲಗುಂದ ಗವಿಮಠದ ಬಸವಲಿಂಗಯ್ಯ ಸ್ವಾಮೀಜಿಯವರ ಸಾನ್ನಿಧ್ಯ, ಡಾಕ್ಟರ್ ಪಾಗು ಹಳಕಟ್ಟಿ, ಸಿಂಪಿ ಲಿಂಗಣ್ಣ, ಗುಬ್ಬಿ ವೀರಣ್ಣ, ಏಣಗಿ ಬಾಳಪ್ಪ, ಸುಬ್ಬಯ್ಯ ನಾಯ್ಡು, ಪಂಡಿತ್ ಪುಟ್ಟರಾಜ ಗವಾಯಿ ಮುಂತಾದವರು ಗಂಗಾಧರ ಶಾಸ್ತ್ರಿಯವರ ಕರ್ತೃತ್ವ ಶಕ್ತಿಯನ್ನು ಪ್ರಶಂಸಿಸಿದರು. ಕಂಪನಿಯ ಮುಚ್ಚುವ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಿರುವಾಗ ಹಾಲ್ಕೆರೆ ಸ್ವಾಮೀಜಿಯವರು ಸಭೆಯ ಮಧ್ಯೆ ಎದ್ದು ನಿಂತು ಶಾಸ್ತ್ರಿಯವರ ಜಾಣ್ಮೆಯ ಬಗ್ಗೆ ಮಾತನಾಡುತ್ತಾ ಯಾಕೆ ಕಂಪನಿಯನ್ನು ನಿಲ್ಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ಹೇಳುತ್ತಾ, ಗಂಗಾಧರ ಶಾಸ್ತ್ರಿಯವರೇ, ಕ್ಷಣಿಕ ಅಪಾಯಗಳಿಗೆ ಹೆದರಿ ಕರ್ತವ್ಯ ಕೈಬಿಡಬಾರದು. ನೂರಾರು ಕಲಾವಿದರಿಗೆ ಅನ್ನ ಹಾಕಿ ಜನಮನ ರಂಜಿಸಿದ ಸಾಮಾಜಿಕ ಶಿಕ್ಷಣ ವಿದ್ಯಾಲಯದಂತಹ ಈ ನಾಟಕ ಕಂಪನಿಯನ್ನು ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಆದೇಶ ನೀಡಿಯೇ ಬಿಟ್ಟರು. ನಾಟಕರತ್ನ ಗುಬ್ಬಿ ವೀರಣ್ಣನವರು ಕಂಪನಿ ಮುಚ್ಚುವ ವಿಚಾರವನ್ನು ಶಾಸ್ತ್ರಿಗಳು ಕನಸಲ್ಲೂ ಮಾಡಬಾರದು ಎಂದಾಗ ಜನರ ಜೈಕಾರ ಮೊಳಗಿತ್ತು. ಹಾಳಕೆರೆ ಅಜ್ಜವರು ಒಂದು ಮಾತು ಹೇಳಿದ್ರು, ನೀ ಬಂದ್ ಮಾಡಕ್ ನೀ ಯಾರಪ್ಪ ಅಂತ ಕೇಳಿದ್ರು. ಅದಕ್ಕೆ ನೀ ಮುಂದುವರೆಸಿದ್ರನ್ನ ನೀ ಬಂದ್ ಮಾಡೋ ನಿನಗೆ ಸಂಬಂಧ ಇಲ್ಲ, ಅದು ಅದು ತನಗೆ ತಾನೇ ಬೆಳೀತೈತಿ, ಇದು ಗವಾಯಿಗಳ ಆಶೀರ್ವಾದ ಐತಿ, ಅದಕ್ಕೆ ನಿಲ್ಲಿಸ್ಬೇಡ ಅಂತೇಳಿ ಅವರು ಆಶೀರ್ವಾದ ಮಾಡಿದ ಮತ್ತು ಕಂಪ್ನಿ ಯಥಾಸ್ಥಿತಿ ಸ್ಟಾರ್ಟ್ ಆಯಿತು. ಶ್ರೀ ಕುಮಾರ ವಿಜಯ ನಾಟ್ಯ ಸಂಘದ ಮುಕ್ತಾಯ ಸಮಾರಂಭ 12ನೇ ವಾರ್ಷಿಕೋತ್ಸವವಾಗಿ ಪರಿವರ್ತನೆಯಾಯಿತು. ಶ್ರೀಗಳ ಆದೇಶ, ಗುರುಗಳ ಆಶೀರ್ವಾದ. ಗಂಗಯ್ಯ, ಒಂದು ವೇಳೆ ನನ್ನ ಕಂಪನಿ ನಿಂತರೂ ನಿನ್ನ ಕಂಪನಿ ನಿಲ್ಲದಿರಲಿ. ಜೊತೆಗೆ ಕಂಪನಿಯ ಎಲ್ಲರೂ ಶಾಸ್ತ್ರಿಗಳ ಜೊತೆ ನಿಂತರು. ಕಂಪನಿ 13ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿತು. ಇಲಕಲ್ ಕ್ಯಾಂಪು, ಜೀವನಯಾತ್ರೆ ನಾಟಕದ ಪ್ರದರ್ಶನ, ಗಲ್ಲಾ ಪೆಟ್ಟಿಗೆಯಲ್ಲಿ ಶುಕ್ರದೆಸೆ, ಹಿಂದಿಗಿಂತ ದುಪ್ಪಟ್ಟು ವೇಗದಲ್ಲಿ ಹೆಜ್ಜೆ ಹಾಕತೊಡಗಿತು ಚಿತ್ತರಿಗಿ ಕಂಪನಿ. ಗಂಗಾಧರ ಶಾಸ್ತ್ರಿಯವರ ರಂಗಯಾತ್ರೆ ದಶ ದಿಕ್ಕುಗಳಲ್ಲಿ ಸಾಗಿತು. ಬನಶಂಕರಿ ಜಾತ್ರೆ, ಮೈಲಾರ ಜಾತ್ರೆ, ಅಮರೇಶ್ವರ ಜಾತ್ರೆ, ಗೊಡಚಿ, ಚಿಂಚಲಿ, ಶಿರಸಿ, ಕೊಟ್ಟೂರು,
ಗುಲ್ಬರ್ಗ ಮುಂತಾದ ಜಾತ್ರೆಗಳ ಜೊತೆಗೆ ಬೆಳಗಾವಿ, ಬಿಜಾಪುರ, ಸೊಲ್ಲಾಪುರ, ಜತ್ತ, ಅಕ್ಕಲಕೋಟೆ, ಸಿಂದಗಿ, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಕುಡ್ತನಿ, ದಾವಣಗೆರೆ, ಉತ್ತರ ಕರ್ನಾಟಕದ ಬಹುತೇಕ ನಗರ ಪಟ್ಟಣಗಳಲ್ಲಿ ನಿರಂತರ ರಂಗ ಪ್ರದರ್ಶನಗಳು ಜನಪ್ರಿಯತೆಯ ಉತ್ತುಂಗದತ್ತ ಸಾಗುತ್ತಲೇ ಇದ್ದವು. ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳು ಮಹಾನ್ ವ್ಯಕ್ತಿತ್ವ.